ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬನ್ನಿ, ಇವತ್ತು ನಾನೊಂದು ಸಿಂಪಲ್ ಕ್ರಾಫ್ಟ್ ತೋರಿಸ್ತಾ ಇದ್ದೀನಿ, ವಾಲ್ ಹ್ಯಾಂಗಿಂಗ್ ಇದು. ಸೊ ಇದು ಈ ಥರ ಮಾಡಿ ನೀವು ಎಲ್ಲಾದರೂ ರೂಮಲ್ಲಿ ಅಥವಾ ಹಾಲಲ್ಲಿ ಅಂಟಿಸಿದ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದು ಕ್ರಿಯೇಟಿವ್ ಆಗಿ ಮಕ್ಕಳಿಗೆ ನೀವು ಮಾಡಿಕೊಡ್ಬೋದು. ಸೊ ಅವ್ರಿಗೂ ಒಂದು ಇಂಟ್ರೆಸ್ಟ್ ಬರುತ್ತೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಸೊ ಒಂದು ಪ್ಲೇಟ್ ಬೇಕಾಗುತ್ತೆ, ಕಾರ್ಡ್ಬೋರ್ಡು ಮತ್ತು ಕಲರ್ ಪೇಪರು, ಕತ್ತರಿ, ಗಮ್ಮು ಮತ್ತು ಟರ್ಮಾಕೋಲ್ ಬಾಲ್ಸ್ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೂ ಮುಂಚೆ ಫ್ಲವರ್ ಮಾಡ್ಕೊಬಿಡೋಣ. ಸೊ ಫ್ಲವರ್ಗೆ ನಾನು ಈ ಥರ ಇಲ್ಲಿ 8 ಸೆಂಟಿಮೀಟರ್ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಚಿಕ್ಕ ಚಿಕ್ಕ ಫ್ಲವರ್ ಬೇಕಂದರೆ ಚಿಕ್ಕ ಚಿಕ್ಕದಾಗು ನೀವು 6 ಸೆಂಟಿಮೀಟರು 5 ಸೆಂಟಿಮೀಟರ್ಗೆ ಸ್ಕ್ವಯರಾಗಿ ಕಟ್ ಮಾಡಿಕೊಂಡು ನಾನು ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಫೋಲ್ಡ್ ಮಾಡ್ಕೊಳ್ಳಿ. ಆ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಪೆನ್ಸಿಲಲ್ಲಿ ಸೊ ಎಗ್ ಶೇಪಲ್ಲಿ ಈ ಥರ ರೌಂಡ್ ಮಾರ್ಕ್ ಮಾಡ್ಕೊತೀನಿ. ಈ ಥರ ಮಾಡೋದ್ರಿಂದ ಹೂವದು ಎಳೆ ಬರುತ್ತಲ್ಲ ಆ ಥರ ಬರುತ್ತೆ ಇದು ಶೇಪು. ಇದನ್ನು ನಾನು ಸ್ವಲ್ಪ ದೊಡ್ಡ ದೊಡ್ಡದಾಗಿ ಮಾಡಿದ್ದೀನಿ ಫ್ಲವರು. ಆದಷ್ಟು ಇದು ಚಿಕ್ಕ ಚಿಕ್ಕದಾಗಿ ಮಾಡಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಚಾನಲಲ್ಲಿ ಇನ್ನೂ ಇನ್ನು ಮುಂದೆ ಒಳ್ಳೊಳ್ಳೆ ಕ್ರಾಫ್ಟ್ಗಳು ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೀನಿ, ಸ್ವಲ್ಪ ಲೇಟ್ ಮಾಡಿಬಿಟ್ಟೆ. ಸೊ ದಯವಿಟ್ಟು ಏನಾದರೂ ಕಮೆಂಟ್ಗಳು ಮಾಡಿದ್ರೆ ಬೇಜಾರು ಮಾಡ್ಕೊಬೇಡಿ, ಇನ್ನು ಮುಂದೆ ಎಲ್ಲ ಥರ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಈ ಫ್ಲವರ್ ಮಾಡಿದ್ದೀನಲ್ವ, ಆ ಕತ್ತರಿಯಿಂದ ಸ್ವಲ್ಪ ಪುಷ್ ಮಾಡಿದ್ರೆ ಅದು ಶೇಪ್ ಬರುತ್ತೆ. ಅದು ಮಧ್ಯದಲ್ಲಿ ಗಮ್ ಹಾಕಿ ಈ ಥರ ಟರ್ಮಾಕೋಲ್ ಬಾಲ್ಸ್ ಇದೆಯಲ್ಲ ಅದನ್ನು ಹಾಕೊತೀನಿ. ಇದು ಕಲರ್ ಕಲರ್ ಇದ್ರೂ ನೀವು ಯೂಸ್ ಮಾಡ್ಕೊಬೋದು, ಹಂಗೂ ನಿಮ್ಗೆ ಇಷ್ಟವಾದಂಥ ಕಲರಲ್ಲೇ ನೀವು ಮಾಡ್ಕೊಬೋದು, ಇದೇ ಕಲರ್ ಅಂತೇನಿಲ್ಲ. ಇವಾಗ ಈ ಥರ ಒಂದು ವೇಸ್ಟ್ ಆಗಿರುವಂಥ ಕಾರ್ಡ್ಬೋರ್ಡ್ ಶೀಟ್ ಇತ್ತಲ್ಲ ಅದನ್ನು ಈ ಥರ ಪ್ಲೇಟ್ ಇಟ್ಬಿಟ್ಟು ಚಂದ್ರನ ಶೇಪಲ್ಲಿ ಈ ಥರ ಮಾರ್ಕ್ ಮಾಡ್ಕೊತೀನಿ. ನೀವು ಬೇಕಂದರೆ ರೌಂಡ್ ಶೇಪಲ್ಲೂ ಮಾಡ್ಕೊಬೋದು, ಅದೇ ಚಂದ್ರ ಶೇಪು ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ಇದನ್ನು ಇನ್ನು ಸ್ವಲ್ಪ ನೋಡಿ ಈ ಥರ ಶೇಪ್ಗೆ ನಿಮ್ಗೆ ಎಷ್ಟು ಅಗಲಕ್ಕೆ ಬೇಕೋ ಅಷ್ಟು ಅಗಲಕ್ಕೆ ಮಾಡಿಕೊಂಡು ಇದನ್ನು ಕಟ್ ಮಾಡ್ಕೊತೀನಿ. ನಾನು ಕಟ್ಟರಿಂದನೂ ಕಟ್ ಮಾಡ್ಕೊಬೋದು, ಇಲ್ಲ ಕತ್ತರಿಯಿಂದನೂ ಕಟ್ ಮಾಡಿಕೊಂಡು ಇವಾಗ ಇದನ್ನು ಎತ್ತಿಟ್ಕೊತಾ ಇದ್ದೀನಿ. ಈಗ ನನಗೆ ಇಷ್ಟವಾಗಿರೋಂಥ ಕಲರಲ್ಲಿ ಈ ಪೇಪರ್ನ ಅಂಟಿಸ್ಕೊತೀನಿ, ನಿಮಗೂ ಅಷ್ಟೇ ಇಷ್ಟವಾದಂಥ ಕಲರ್ ಮಾಡ್ಕೊಬೋದು. ಈ ಥರ ಇವಾಗ ಹೊರಗಡೆ ಹೋಗಿ ಅಂಗಡಿಯಿಂದ ಕಲರ್ ಪೇಪರ್ ತರೋದಕ್ಕಾಗೋದಿಲ್ಲ. ಸೊ ಆದ್ರೂ ಮನೇಲಿ ಬೋರ್ ಹಡಿತದೆ, ಈ ಥರ ಏನಾದರೂ ಕ್ರಾಫ್ಟ್ ಮಾಡೋಣ ಮನೆಗೆ ಅನಿಸಿದ್ರೆ ನೀವು ಈ ಥರ ನೀವು ಮನೇಲಿರುವಂಥ ವೇಸ್ಟ್ ಪುಸ್ತಕ ಇರುತ್ತೆ ಅಥವಾ ನ್ಯೂಸ್ ಪೇಪರ್ ಇರುತ್ತೆ, ಕ್ಯಾಲೆಂಡರ್ ಇರುತ್ತಲ್ಲ, ಆ ಪೇಪರಲ್ಲಿ ನೀವು ಮಾಡಿಬಿಟ್ಟು ಆ ನಂತರ ನಿಮ್ಮ ಹತ್ರ ಮಕ್ಕಳು ಇರೋ ಮನೇಲಿ ಪೇಂಟ್ ಇದ್ದೇ ಇರುತ್ತೆ. ಸೊ ಪೇಂಟ್ ಅದು ಮಾಡ್ಕೊಬೋದು ನಿಮ್ಗೆ ಇಷ್ಟವಾದಂಥ ಕಲರಲ್ಲಿ. ಸೊ ಅದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ನೀವು ನಾರ್ಮಲಾಗಿ ನ್ಯೂಸ್ ಪೇಪರಲ್ಲಿ ಕೂಡ ಮಾಡ್ಕೊಬೋದು. ಸೊ ಇವಾಗ ಇದನ್ನು ಅಂಟಿಸ್ಕೊತೀನಿ, ಅಂಟಿಸಿದ ಮೇಲೆ ಇದನ್ನು ಹಾಗೆ ಕಟ್ ಮಾಡ್ಕೊತೀನಿ. ಇದು ಎರಡು ಕಡೆ ಅಂಟಿಸೋದಿಲ್ಲ, ಒಂದು ಕಡೆ ಮಾತ್ರ ಅಂಟಿಸ್ಕೊಂಡು ಉಳಿದಿರೋದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಗೆ ಅಂಟಿಸ್ಬಿಡ್ತೀನಿ ಇದನ್ನು. ಸೊ ನೋಡ್ತಾರ್ಬೋದು ಇವಾಗ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಹತ್ತತ್ರನೇ ಕಟ್ ಮಾಡ್ಕೊತೀನಿ. ಈ ಥರ ಪೂರ್ತಿಯಾಗಿ ರೌಂಡ್ ಶೇಪ್ ಇದೆಯಲ್ಲ ಅಷ್ಟು ಕಟ್ ಮಾಡಿಕೊಂಡು ಗಮ್ ಹಾಕಿ ಈ ಥರ ಅಂಟಿಸ್ಕೊಬಿಡಿ ಅಷ್ಟೇ. ಒಂದು ಕಡೆಗೆ ಇದು ಆರಾಮಾಗಿ ಅಂಟಿಸೋಕ್ಕೆ ಈಸಿ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಸೊ ಇವಾಗ ರೆಡಿಯಾಗಿದೆ, ನೋಡ್ತಾರ್ಬೋದು ಫ್ಲವರನ್ನು ರೆಡಿಯಾಗಿದೆ. ಇದಕ್ಕೆ ನಾನು ಕಲರ್ ಕಲರ್ ಸ್ಟೋನ್ ಇದೆ ಅದನ್ನು ಅಂಟಿಸ್ಬಿಡ್ತೀನಿ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಪ್ಲೈನ್ ಆಗಿದ್ದು ಒಂಥರ ಬೋರ್ ಅನಿಸ್ತು, ಅದಕ್ಕೋಸ್ಕರ ನಾನು ಇದನ್ನು ಅಂಟಿಸ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಆ ಥರ ಇಲ್ಲ ಅಂದರೆ ಟರ್ಮಾಕೋಲ್ ಬಾಲ್ಸ್ ಇರುತ್ತಲ್ವ ಅದನ್ನೇ ಅಂಟಿಸ್ಕೋಬೋದು. ನೋಡಿ ಈ ಥರ ಒಂದೊಂದೇ ಅಂಟಿಸ್ಕೊಳ್ಳೋಣ, ಪೂರ್ತಿ ಅಂಟಿಸಿದ ಮೇಲೆ ಯಾವ ಥರ ಇರುತ್ತೆ ಅಂತ ಕೂಡ ನೀವು ವೀಡಿಯೋದಲ್ಲಿ ನೋಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಿಮ್ಗೆ ಏನಾದರೂ ಕುಕ್ಕಿಂಗಲ್ಲಿ ತುಂಬಾ ಇಂಟ್ರೆಸ್ಟ್ ಇದೆ, ಇಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ರೆಸಿಪಿನ ಮಾಡ್ಕೊಂಡು ತಿನ್ನಬೇಕು ಅನಿಸಿದ್ರೆ ನಂದು ರೇಖಾ ಅಡುಗೆ ಚಾನಲ್ ಅಂತ ಇದೆ, ಅದನ್ನು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಇವಾಗ ಚಂದ್ರ ರೆಡಿ ಆಯಿತು, ಇವಾಗ ಇನ್ನೊಂದು ಫ್ಲವರ್ಗಳನ್ನ ಅಂಟಿಸೋಕೆ ಈ ಥರ ಒಂದು ಲೇಯರ್ ಆಗಿ ಉದ್ದಕ್ಕೆ 3 ಶೀಟ್ ಕಟ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟಾಗಲೇ ಬೇಕೋ ನೋಡಿ ಮಾಡ್ಕೊಳ್ಳಿ, ಆದಷ್ಟು ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ಳಿ. ಇವಾಗ ಇದನ್ನು ನಾನು 1 ಬೈ 1 ಅಂಟಿಸ್ಕೊತೀನಿ. ವೀಡಿಯೋದಲ್ಲಿ ಯಾವ ಥರ ತೋರಿಸ್ತಾ ಇದ್ದೀನಿ ಆ ಥರ ಅಂಟಿಸ್ಕೊಳ್ಳಿ. ಮತ್ತು ತುಂಬ ಜನ ಸೋಪ್ ವೀಡಿಯೋಗೆ ಕಮೆಂಟ್ ಮಾಡಿದ್ರಿ. ಸೊ ಕೆಲವೊಬ್ಬರು ಏನು ಮಾಡಿದ್ರು ಅಂದರೆ ಬೇವಿನ ಸೊಪ್ಪು ರುಬ್ಬೋದಕ್ಕೆ ನೀರು ಜಾಸ್ತಿ ಯೂಸ್ ಮಾಡಿದ್ದೀನಿ ಅಂದರು, ಆ ಥರ ಜಾಸ್ತಿ ನೀರು ಹಾಕೋಕ್ಕೋಬೇಡಿ. ಮತ್ತು ಕೆಲವೊಂದು ಸೋಪು ಬೇಗನೆ ಕರಗೋದಿಲ್ಲ, ಅಂಥ ಸೋಪ್ನ ನೀವು ತುರಿದ್ಬಿಟ್ಟು ಅಂದರೆ ಗ್ರೇಟೆಡ್ ಮಾಡಿಬಿಟ್ಟು ಬಿಸಿ ಮಾಡೋಕ್ಕಿಟ್ರೆ ಅವಾಗ ಬೇಗನೆ ಕರಗುತ್ತೆ. ಸೊ ಟಿಪ್ಸ್ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆ ಸೋಪ್ ಮಾಡಿದಾಗ ನಾನು ಕಂಪ್ಲೀಟಾಗಿ 100% ನಿಮಗೆ ಟಿಪ್ಸ್ ಕೊಡ್ತೀನಿ. ಇವಾಗ ವೀಡಿಯೋದಲ್ಲಿ ತೋರಿಸೋ ಥರ ನಾನು ಒಂದೊಂದು ಅಂಟಿಸ್ಕೊಂಡಿದ್ದೀನಿ, 3 ಲೇಯರ್ ಆಗಿ ಈ ಥರ ಅಂಟಿಸ್ಕೊಂಡಿದ್ದೀನಿ. ಸ್ವಲ್ಪ ದೂರ ದೂರನೇ ಇರಲಿ, ಇವಾಗ ನಾವು ಫ್ಲವರ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಅಂಟಿಸ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ಇದನ್ನು ಟಿ ವಿ ಹತ್ರ ಅಥವಾ ಡ್ರೆಸ್ಸಿಂಗ್ ಟೇಬಲ್ ಹತ್ರ, ಬೀರೋ ಮೇಲೆ, ರೂಮಲ್ಲಿ ಎಲ್ಲಾದರೂ ಖಾಲಿ ಪ್ಲೇಸ್ ಇರೋ ಜಾಗದಲ್ಲಿ ಅಂಟಿಸಿದ್ರೆ ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಇದು ಪೇಪರು ವೇಟ್ಲೆಸ್ ಇದೆ, ಉದುರೋಗುತ್ತೆ ಅಂತ ನಿಮಗೆ ಡೌಟ್ ಇರುತ್ತೆ, ಯಾವುದೇ ರೀತಿ ಉದುರೋದಿಲ್ಲ, ಗಮ್ಮ ಕೆಣಸಿರುತ್ತಲ್ಲ ಅದಕ್ಕೋಸ್ಕರ ಇದು ಯಾವುದೇ ರೀತಿ ಉದುರಲ್ಲ. ಸೊ ಇವಾಗ ಇದು ಆಲ್ರೆಡಿ ಆಗೋಗಿದೆ, ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಸೊ ಖಂಡಿತ ಇವತ್ತು ತೋರಿಸಿರುವಂಥ ಈ ಕ್ರಾಫ್ಟ್ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ. ನೀವು ಇದೇ ರೀತಿ ಟ್ರೈ ಮಾಡಿ, ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.